ಅವರು ಫಸ್ಟ್ ನಮಗೆ ತೋರಿಸಿದ್ದೆ ವಿಡಿಯೋದಲ್ಲಿ ಪುನೀತ್ ರಾಜಕುಮಾರ್ ಫೋಟೋ. ಇವ್ರು ಹೆಂಗ್ ಸತ್ರು ಗೊತ್ತಾ ಅಂತ ನಾನು ಎದ್ದು ನಿಂತ್ಕೊಂಡು ಹಾರ್ಟ್ ಅಟ್ಯಾಕ್ ಅಂದೆ. ಅದು ನಿಜ, ಹಾರ್ಟ್ ಅಟ್ಯಾಕೆ. ಹಾರ್ಟ್ ಅಟ್ಯಾಕ್ ಕೆಲವೊಂದು ಕಾರಣಗಳಿದೆ ಗೊತ್ತಾ ಅಂತ ಕೇಳಿದ್ರು. ಪುನೀತ್ ರಾಜಕುಮಾರ್ 47 ವರ್ಷ, ತುಂಬಾ ಚಿಕ್ಕ ಏಜ್ ತಿರ್ಕೊಂಡ್ಬಿಟ್ರು. ನಮಗೂ ಹೊಟ್ಟೆ ಉರಿತೈತೆ. ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಬಾಳಲಿ ವ್ಯವಸಾಯ, ಬಾಳಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ಆತ್ಮವೇ, ಬೆಳಗಲಿ ಆತ್ಮವೇ. ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ. ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ ಪರಮಾತ್ಮ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪುನೀತ್ ರಾಜಕುಮಾರ್ ಇವ್ರ ಬಗ್ಗೆ ಸ್ವಲ್ಪ ಮಾತಾಡಿಕೊಂಡು ಆಮೇಲೆ ನಾವು ಉಷ್ಟ್ರಿ ಬಗ್ಗೆ ಬರೋಣ, ಸರಿನಾ? ಪುನೀತ್ ರಾಜಕುಮಾರ್ ಯಾರು ಗೊತ್ತಿಲ್ಲ ಹೇಳಿ? ವಿಶ್ವವಿಖ್ಯಾತ, ನಾಟ್ ಓನ್ಲಿ ಕರ್ನಾಟಕ, ನಾಟ್ ಓನ್ಲಿ ಇಂಡಿಯಾ, ನಾಟ್ ಓನ್ಲಿ ಮಂಡ್ಯ, ಇಡೀ ಪ್ರಪಂಚಕ್ಕೆ ಗೊತ್ತಾದಂಥ ಪುನೀತ್ ರಾಜಕುಮಾರ್. ಯಾಕಪ್ಪ ಈ ಮಾತನ್ನ ಹೇಳ್ತೀನಿ ಅಂದರೆ, January 23 ನಮಗೊಂದು ಮೀಟಿಂಗ್ ನಡೀತು. ಅಲ್ಲೊಬ್ಬರು ಆಸಿಮ್ ಕೆ ದತ್ತರಾಯ್ ಅಂತ ಹೇಳಿ, ಇವರು ವಿಜ್ಞಾನಿಗಳು, ಅದ್ರ ಜೊತೆಗೆ ಡಾಕ್ಟ್ರು, ಅದ್ರ ಜೊತೆಗೆ ನೋಬಲ್ ಪ್ರಶಸ್ತಿ ಕೊಡ್ತಾರಲ್ಲ ಆ ಪ್ರಶಸ್ತಿ ಕೊಡೋದ್ರಲ್ಲಿ ಇವರು ಒಂದು ಮೆಂಬರು. ಆಮೇಲೆ 385 ರಿಸರ್ಚ್ ಮಾಡಿದ್ದಾರೆ, ಸುಮಾರು 200 ಔಷಧಿಗಳಿಗೆ ಪ್ಯಾಟೆಂಟ್ ತಗೊಂಡವ್ರೆ. ಆಮೇಲೆ ಒಂದು 14 ವರ್ಷದ ಮಕ್ಕಳು, 15 ವರ್ಷ, 13 ವರ್ಷ, ಹಿಂಗೆ ಎಲ್ಲಾರ್ದು ತೋರಿಸ್ಕೊಂಬಂದ್ರು. ನಾನೇನಪ್ಪ, ಆ್ಯಕ್ಚುಲಿ ಅವರು ಹುಟ್ಟಿ ಬೆಳೆದಿದ್ದು ಅಸೀಮ್ ಕೆ ದತ್ತರಾಯ್ ಹುಟ್ಟಿದ್ದು ಕಲ್ಕಟ್ಟಾ, ಓದಿದ್ದು ಅಮೇರಿಕಾ, ಆ ಡಾಕ್ಟ್ರೇಟು ಅಮೇರಿಕಾ. ಆಮೇಲೆ ಈಗಿರೋದು ನಾರ್ವೆ, ನಾರ್ವೆಯಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಅಂಥ ವಿಜ್ಞಾನಿ. January 23 ನಮಗೆ ಒಂದು ಪಿಕ್ಚರ್ ತೋರಿಸಿದ ತಕ್ಷಣ ಪುನೀತ್ ರಾಜಕುಮಾರ್, ನಾನು ಇದೇನಪ್ಪ ನಮ್ಮ ಪುನೀತ್ ರಾಜಕುಮಾರ್ದು ತೋರಿಸ್ತಾರಲ್ಲ, ಆಗ ಅವ್ರು ಹೇಳಿದ್ರು ಇವ್ರು ಹೆಂಗೆ ಸತ್ರು ಗೊತ್ತಾ ಅಂತ. ನಾನು ಎದ್ದು ನಿಂತ್ಕೊಂಡು ಹಾರ್ಟ್ ಅಟ್ಯಾಕ್ ಅಂದೆ. ಅದು ನಿಜ, ಹಾರ್ಟ್ ಅಟ್ಯಾಕೆ? ಹಾರ್ಟ್ ಅಟ್ಯಾಕ್ ಕೆಲವೊಂದು ಕಾರಣಗಳಿದೆ ಗೊತ್ತಾ ಅಂತ ಕೇಳಿದ್ರು. ಇಲ್ಲ ಸರ್ ಹೇಳಿ ಪರವಾಗಿಲ್ಲ ಅಂತೇಳಿ. ಆಗ ಹೇಳಿದ್ರು ಪುನೀತ್ ರಾಜಕುಮಾರ್ 47 ವರ್ಷ, ತುಂಬ ಚಿಕ್ಕ ಏಜು ತಿರ್ಕೊಂಬಿಟ್ರು, ನಮಗೂ ಹೊಟ್ಟೆ ಉರಿತೈತೆ. ಹಾಂ, ಪುನೀತ್ ರಾಜಕುಮಾರ್ ಇದ್ದಾಗಲೂ ಕೋಟ್ಯಾಂತರ ಜನಕ್ಕೆ ಸಹಾಯ ಮಾಡೋರೆ. ಅವರು ಸತ್ತು ಶ್ರದ್ಧಾಂಜಲಿ ಆದಮೇಲೂ ಸುಮಾರು ಜನಕ್ಕೆ ಸಹಾಯ ಮಾಡೋರೆ. ಅವರು ಹೋಗಾದ್ಮೇಲೂ ಅವ್ರ ಅನುಭವನೂ ಎಲ್ಲರಿಗೂ ಪಾಠ ಆಗುತ್ತೆ, ಇದ್ರೆ ಹಂಗಿರ್ಬೇಕು ಅಂತ ಹೇಳಿದ್ರು. ಇವ್ರು ನಾರ್ವೆ ವಿಜ್ಞಾನಿಗಳು ಇಲ್ಲಿ ಬಂದು ಪುನೀತ್ ರಾಜಕುಮಾರ್ ಬಗ್ಗೆ ಹೇಳ್ತಾರೆ ಅಂತ ಹಾಗೇ ಕೆಳಗಡೆ ಡೀಪಾಗಿ ಹೋದಾಗ ಪುನೀತ್ ರಾಜಕುಮಾರ್ ಸತ್ತಿದ್ದು ಇವರು ಸುಮಾರು 10 ವರ್ಷದಿಂದ ರಿಸರ್ಚ್ ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ ಪುನೀತ್ ರಾಜಕುಮಾರ್ ಹೆಂಗೆ ಸತ್ರು ಅಂದರೆ, ಎಲ್ಲರಿಗೂ ಏನು ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು, ಎಲ್ ಡಿ ಎಲ್ಲು ಟ್ರೈಗ್ಲಿಸರಿಡು ಈ ಥರ ಕೆಟ್ಟ ಕೊಲೆಸ್ಟ್ರಾಲ್ ಸೇರಿ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಕೆಟ್ಟದಾಗಿ ಒಳ್ಳೆ ಕೊಲೆಸ್ಟ್ರಾಲ್ ಇಲ್ಲ ಆಗಿ ಸತ್ತಿದ್ದು ಅಂತ ಎಲ್ಲರೂ ಹೇಳೋದಲ್ವಾ. ಆದರೆ ಇವ್ರೇನು ಹೇಳ್ತಾರೆ, ಪ್ಲೇಟ್ಲೆಟ್ಸು ಗಟ್ಟಿಯಾಗಿ ಪುನೀತ್ ರಾಜಕುಮಾರ್ ಸತ್ತೋಗಿದ್ದು ಅಂದರು. ಆಗ ಆಶ್ಚರ್ಯ ಕಾದಿತ್ತು, ಯಾಕಂದರೆ ಪ್ಲೇಟ್ಲೆಟ್ಸು ಕಡಿಮೆ ಆದಾಗ ಮೈಯಲ್ಲಿ ರಕ್ತ ನಿಲ್ಲಲ್ಲ, ಮೂಗಿನ ಮುಖಾಂತರ ಬಾಯಿನ ಮುಖಾಂತರ ಎಲ್ಲೂ ಹೋಯ್ತಾ ಇರುತ್ತೆ. ಆದರೆ ಪ್ಲೇಟ್ಲೆಟ್ಸು ಗಟ್ಟಿ ಆದಾಗ ಹಾರ್ಟ್ ಅಟ್ಯಾಕ್ ಆಗಿರೋದು ಕೇಳೋದು ಇದೆ ಫಸ್ಟು. ಯಾಕಂದರೆ ಒಬ್ಬ ಸೈಂಟಿಸ್ಟು, ಮಹಾವಿಜ್ಞಾನಿಗಳು ಹೇಳಿದ್ರೆ ನಾವು ಕೇಳಲೇಬೇಕಲ್ವಾ. ಸೊ ಹಂಗಾಗಿ ಕೇಳ್ಕೊಂಡು ಕೂತಿದ್ದು. ಆಮೇಲೆ ಒಂದೊಂದಾಗಿ ಎತ್ಕೊಂಬಂದ್ರು, ನೋಡ್ರಿ ಅವ್ರಿಗೆ 47 ವರ್ಷ, ನೋಡ್ರಿ ಇಲ್ಲಿ ಒಬ್ಬ 13 ವರ್ಷದ ಮಗ ಸತ್ತೋಗೋನೆ. ಏನಕ್ಕೆ? ಅವನಿಗೂ ಪ್ಲೇಟ್ಲೆಟ್ಸು, ಪ್ಲೇಟ್ಲೆಟ್ಸು ಸಕ್ರಿಗೇಷನ್ ಅಂತಾರೆ ಇಂಗ್ಲೀಷ್ನಲ್ಲಿ, ಆ ಸಕ್ರಿಗೇಷನ್ ಆದಾಗ ಹಿಂಗೆ ಸತ್ತೋಯ್ತಾರೆ ಅಂತ. ಅದು ಒಂದು ಟೆಂಪ್ರೇಚರ್ ಇರುತ್ತಂತೆ, 40%, 60%, 80%. ಈಗ ನೀವು ಕೋಲ್ಡಿನ ವಾತಾವರಣಕ್ಕೆ ಹೋದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಪ್ಲೇಟ್ಲೆಟ್ಸು ಅದ್ರ ಕೆಲಸ ಅದು ಮಾಡ್ತಾ ಇರಬೇಕು. ಹೀಟಿಗೆ ಬಂದೆ ಅಂತ ಇಟ್ಕೊಳ್ಳಿ, ಹೀಟಲ್ಲೂ ಪ್ಲೇಟ್ಲೆಟ್ಸು ಕೆಲಸ ಮಾಡಬೇಕು. ಇದನ್ನು ಸಕ್ರಿಗೇಷನ್ ಅಂತಾರೆ. ಇದು ಏರುಪೇರು ಆದಾಗಲೇ ಮನುಷ್ಯನಿಗೆ ತೊಂದರೆ ಆಗೋದು. ಅದಕ್ಕೆ ಇವ್ರೇನು ಮಾಡೋರೆ, ಸುಮಾರು 8 ಕಡೆ ಹೋಗಿ 8 ದೇಶದಲ್ಲಿ ಇದಕ್ಕೆ ಅಂತಾನೆ ಸಕ್ರಿಗೇಷನ್, ಪ್ಲೇಟ್ಲೆಟ್ಸು ಸಕ್ರಿಗೇಷನ್ ಆಗಬಾರ್ದು ಅಂತೇಳಿ ಇದಕ್ಕೆ ಒಂದು ಕಂಡಿಡಿದ್ರು. ಅದೇನಪ್ಪ ಅಂದರೆ, ಈ ಕಿವಿ ಫ್ರೂಟ್ ಹಣ್ಣಿದೆ ನೋಡಿ, ಕಿವಿ ಫ್ರೂಟ್ ಹಣ್ಣು ಮತ್ತು ಟೊಮೊಟೊ ಇದೆ ನೋಡಿ, ಟೊಮೊಟೊ, ಆ ಟೊಮೊಟೊ ಒಳಗಡೆ ಬೀಜ ಬರುತ್ತಲ್ಲ, ಆ ಬೀಜದ ಮೇಲಿರ್ತಕ್ಕಂಥ ಜೆಲ್ಲು, ಈ ಕಿವಿ ಫ್ರೂಟು ಮತ್ತು ಆ ಟೊಮೊಟೊ ಬೀಜನ ಆ ಜೆಲ್ಲು ಎರಡೂ ಕಾಂಬಿನೇಷನ್ ಮಾಡಿ ಒಂದು ಟ್ಯಾಬ್ಲೆಟ್ ಮಾಡ್ತಾರೆ. ಇದು ಹೆಸರು ಆರ್ ಟಿ ಫೈನ್ ಅಂತ, HEARTY
RT5 ಅಂತ ನೀವು ನೆಟ್ಟಲ್ಲಿ ಹೊಡೆದ್ರೆ ಸಿಗುತ್ತೆ. ಈ ವಿಜ್ಞಾನಿ ಹೆಸರು ಅಷ್ಟೇ, ನೀವು ನೆಟ್ಟಲ್ಲಿ ಹೊಡೆದ್ರೆ ಸಿಕ್ಬಿಡುತ್ತೆ. ಆಸಿಮ್ ಕೆ ದತ್ತರಾಯ್ ಅಂತ, ASIMKDATTARAY ಅಂತ ಹೊಡೆದ್ರೆ ಇಡೀ ಇತಿಹಾಸ ಬಂದ್ಬಿಡುತ್ತೆ ಅವ್ರದ್ದು. ನೀವು ಒಳಗಡೆ ಹೋಗಿ ಸರ್ಚ್ ಮಾಡ್ಬೋದು, ನಾನು ಲಿಂಕು ಕೊಟ್ಟಿದ್ದೀನಿ. ಯಾಕಂದರೆ ಅವರು ಸ್ವಲ್ಪ ಮಾತಾಡೋರೆ, ಈ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರು ಮಾತಾಡೋದು ಇಂಗ್ಲೀಷಲ್ಲಿ ಸುಮಾರು 1 ಅವರ್ ಮಾತಾಡೋರೆ, ಅದು ನಮ್ಮ ಎದುರುಗಡೆನೆ, ಅದನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ನೋಡ್ಕೊಬೋದು. ಇದನ್ನು ತೊಗೊಂಡಾಗ ಏನಾಗುತ್ತೆ, ಆರ್ಟಿಫೈನ್ ಟ್ಯಾಬ್ಲೆಟು ಕ್ಯಾಪ್ಸಲ್, ಅದು ಆ್ಯಕ್ಚುಲಿ ಬಂದು ಇದು ನೀವು ಟ್ಯಾಬ್ಲೆಟ್ ಅಂತ ಹೇಳ್ಕೊಳಕ್ಕೆ ಬರಲ್ಲ. ಕಾರಣ ಏನಂದರೆ ಇದು ಸಪ್ಲಿಮೆಂಟ್ರಿ, ಇದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತೊಗೊಬೋದು ನೀವು. ನಮ್ಮ ಇಂಡಿಯನ್ ಮೆಡಿಕಲ್ IMCR ಇದೆಯಲ್ಲ, ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ರಿಸರ್ಚ್ ಅಸೋಸಿಯೇಷನ್, ಅದ್ರ ಕೆಳಗಡೆ ಒಂದು NIN ಅಂತ ಬರುತ್ತೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ನ್ಯಾಚುರೋಪತಿ ಅಂತ ಏನೋ ಬರುತ್ತೆ. ಅದರಲ್ಲಿ January 22 ಮೀಟಿಂಗ್ ಮಾಡಿ ಈ ಆರ್ಟಿಫೈನ್ ಟ್ಯಾಬ್ಲೆಟ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಂಡಿಯಾಗೆ ಬಂದಿದ್ರು, ಹೈದರಾಬಾದಲ್ಲಿ ನಡೆದಂಥ ಒಂದು ಸಮಾವೇಶದಲ್ಲಿ ಇವರು ಬರ್ತಾರೆ, ಅದನ್ನು ತೋರಿಸ್ತಾರೆ. ಆಗ ಅವರು ಸರ್ಟಿಫೈ ಮಾಡ್ತಾರೆ, ಇದು ಸಪ್ಲಿಮೆಂಟರಿಯಾಗಿ ಯೂಸ್ ಮಾಡ್ಬೋದು ಅಂತೇಳಿ ಪ್ರೂವ್ ಮಾಡಿಬಿಡ್ತು ಇಂಡಿಯನ್ ಗೌರ್ಮೆಂಟು. ಇದು ತೊಗೊಂಡಾಗ ಏನಾಗುತ್ತೆ, ಈಗ ಕೊಲೆಸ್ಟ್ರಾಲ್ ಇದೆ ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ಈ ಲಿಪಿಡ್ ಪ್ರೊಫೈಲ್ ಅಂತ ಬರುತ್ತೆ, ಲಿಪಿಡ್ ಪ್ರೊಫೈಲು, ಅದರಲ್ಲಿ ಟ್ರೈಗ್ಲಿಸರೈಡ್ ಅಂತ ಬರುತ್ತೆ, ಟ್ರೈಗ್ಲಿಸರೈಡು, ಅದು ಒಬ್ರಿಗೆ ಏನಾಯಿತು 1000 ಇತ್ತು, 1000 ಇತ್ತು. ನಾವು ಇದನ್ನು ಕ್ಯಾಪ್ಸಲ್ ಕೊಟ್ಟು ಕೊಟ್ಟು ಟ್ರಯಲ್ ಮಾಡಿದಾಗ ಕೇವಲ 6 ದಿನಕ್ಕೆ 200 ಬಂದ್ಬಿಡ್ತು. ಅಂದರೆ ಕೊಲೆಸ್ಟ್ರಾಲ್ ಮೇಲೆ ಇದು ಕೆಲಸ ಮಾಡುತ್ತೆ ಅಂತ ಪ್ರೂವ್ ಆಗೋಯ್ತು. ಎರಡನೇದು, ನೀವು ಆಸ್ಪ್ರಿನ್ ಟ್ಯಾಬ್ಲೆಟ್ ತೊಗೊಳ್ತಾ ಇರ್ತೀರಾ, ಯಾಕೆ ಆಸ್ಪ್ರಿನ್ ಟ್ಯಾಬ್ಲೆಟು ಲೈಫ್ ಲಾಂಗ್ ತೊಗೊಬೇಕು, ಬಟ್ ಇದು ಆರ್ಟಿಫೈನ್ ಟ್ಯಾಬ್ಲೆಟ್ ನೀವು ತೊಗೊಂಬಿಟ್ರೆ ಒಂದೇ ತಿಂಗಳಲ್ಲಿ ಸಾಕು, ನಿಮಗೆ ಆ ಪ್ಲೇಟ್ಲೆಟ್ಸು ಸಕ್ರಿಗೇಷನ್ ಆಗುತ್ತೆ, ಅದ್ರ ಜೊತೆಗೆ ಬ್ಲಡ್ಡು ಬಂದು ನಾರ್ಮಲ್ ಕಂಡೀಷನ್ಗೆ ಬಂದ್ಬಿಡುತ್ತೆ, ದಪ್ಪ ಇರುತ್ತಲ್ಲ ತೆಳು, ನಾರ್ಮಲ್ ಕಂಡೀಷನ್ ಬರುತ್ತೆ. ಸೊ ಆರ್ಟಿಫೈನ್ ಟ್ಯಾಬ್ಲೆಟು ಅದ್ಭುತವಾದ ಒಂದು ಇದು. ಎಷ್ಟು ದಿನ ತೊಗೊಬೇಕು ಸರ್? ಕೇವಲ 1 ತಿಂಗಳು ಅಥವಾ 2 ತಿಂಗಳು 3 ತಿಂಗಳು. ಯಾರ್ಯಾರಿಗೆ ಕೊಲೆಸ್ಟ್ರಾಲು, ಯಾರ್ಯಾರಿಗೆ ಶುಗರ್ ಹೆವಿ ಇರುತ್ತಲ್ಲ ಅಂಥವ್ರಿಗೆ ಕಂಡಸ್ಟ್ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತೆ, 400 ಇರುತ್ತೆ, 500 ಇರುತ್ತೆ, 800 ಇರುತ್ತೆ, 900 ಇರುತ್ತೆ, ಸಹ ಭಯಪಡೋದು ಬೇಡ ಏನು. ಸೊ ಆರ್ಟಿಫೈನ್ ಬಂದಿದೆ, ಇದು ಅದ್ಭುತ. ಇನ್ನೊಂದು ಗೊತ್ತಾ, ಈ ಕಂಪ್ನಿ ಬಂದು ಆ್ಯಕ್ಚುಲಿ ಇದರಲ್ಲಿರ್ತಕ್ಕಂಥ ವಿಜ್ಞಾನಿ ಆಸಿಮ್ ಕೆ ದತ್ತರಾಯ್, ಆಮೇಲೆ ಈ ಕಂಪ್ನಿ ಬಂದು ಕೋಲ್ಕತ್ತಾಲಿರೋದು. ನೀವು ಆ ಕೋಲ್ಕತ್ತಾಲಿರೋ ಕಂಪ್ನಿ ಹುಡುಕ್ಬೇಕು ಅಂದರೆ ಸಿಂಪಲ್ಲು, ಯಾರ್ಡ್ ಲ್ಯಾಬ್ಸ್ ಅಂತ, YARDLABS ಆ್ಯಡ್ ಲ್ಯಾಬ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಕಂಪ್ನಿ, ಸ್ಟ್ಯಾಂಡರ್ಡ್ ಕಂಪ್ನಿ, ಸ್ವಂತ RMD ಇದೆ ಇವ್ರದ್ದು. ಕೆಲವು ಅಲೋಪತಿ ಮೆಡಿಸನ್ಗಳು ಇವರೇ ಪ್ರಿಪ್ರೇಷನ್ ಮಾಡ್ತಾರೆ, ಅದ್ರ ಜೊತೆಗೆ ಸಪ್ಲಿಮೆಂಟ್ರಿ ಅಂದಿದ ತಕ್ಷಣ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ಸುಮಾರು ಜನಕ್ಕೆ ಪೇಷಂಟ್ಗಳು ಕೊಡ್ತಾ ಇದ್ದೀವಿ, ಚೆನ್ನಾಗಿದ್ದಾರೆ. ಕೊಲೆಸ್ಟ್ರಾಲ್ ಇರೋರು ಎಂಥ ಕೊಲೆಸ್ಟ್ರಾಲ್ ಇರಲಿ, ಕೇವಲ 30 ದಿನ ತೊಗೊಂಡು ನೀವು ಚೆಕ್ ಮಾಡಿದ್ರೆ ನಾರ್ಮಲ್ ಬರುತ್ತೆ. ನೀವು ಪದೇ ಪದೇ ನೀವು ಬೇರೆ ಟ್ಯಾಬ್ಲೆಟ್ಗಳು ತೊಗೊತಾ ಇದ್ರೆ ಇದೆಲ್ಲ ಕ್ಯೂರ್ ಅಲ್ಲ, ಬಟ್ ಈ ರೀತಿ ಸಪ್ಲಿಮೆಂಟ್ ತೊಗೊಂಡಾಗ ನಿಮಗೆ ಸೈಡ್ ಎಫೆಕ್ಟ್ ಇರಲ್ಲ, ಅದ್ರ ಜೊತೆಗೆ ಕ್ಯೂರೇಬಲ್. ಯಾಕೆ ತೊಗೊಬಾರ್ದು? ತೊಗೊಬೋದಲ್ವಾ? ಆರ್ಟಿಫೈನ್ ಕ್ಯಾಪ್ಸಲ್ ಬೇಕು ಅಂದರೆ ಕೆಳಗಡೆ ಇಲ್ಲಿ ನಂಬರ್ ಬರ್ತಾ ಇದ್ದು ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ, ಪ್ರೀತಿಯ ಹರಡಲಿ, ಎಲ್ಲರೂ ಬಾಳಲಿ. ಒಂದು ನಿಮ್ಮ ಹತ್ರ ಏನು ಕೇಳ್ಕೊತಾ ಇದ್ದೀನಿ ಅಂದರೆ ನೋಡಿ, ಈ ಥರ ಈ ಸಪ್ಲಿಮೆಂಟ್ರುಗಳು ಎಲ್ಲರಿಗೂ ರೀಚ್ ಆಗಬೇಕು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಯಾಕಂದರೆ ಇದು ರಿಯಲ್ಲು ಮತ್ತು ರಾ ಕಂಟೆಂಟ್, ಇದು ಇದರಲ್ಲಿ ಏನೂ ಇಲ್ಲ, ಕಂಪ್ನಿ ರಿಯಲ್ಲು, ಆಮೇಲೆ ಇದರಲ್ಲಿರ್ತಕ್ಕಂಥ ಬೆನ್ನೆಲುಬು ಆಸಿಮ್ ಕೆ ದತ್ತರಾಯ್ ಒರಿಜಿನಲ್ಲು, ಅಲ್ಲಿ ರಾ ಆಯಿತು, ರಿಯಲ್ ಇರೋದ್ರಿಂದ ಇದನ್ನು ಶೇರ್ ಮಾಡಿದಾಗ ಲೈಕ್ ಕೊಡಿ. ಲೈಕ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, 10 ಜನ ನೋಡ್ತಾರೆ, ಓ ಇದು ಇದೆಯಾ ಅಂತ. ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ನೀವು 4-5 ವಿಡಿಯೋ ನೋಡಿ, ಇಷ್ಟ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಾದಮೇಲೆ ಕಂಟಿನ್ಯೂ ನೋಡ್ಕೊಂಬನ್ನಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು, ಪ್ರೀತಿ ಹರಡಲಿ, ಎಲ್ಲರೂ ಬಾಳಲಿ.